ಪಕ್ಷಿಗಳ ರಕ್ಷಾಬಂಧನ್ ಪಾರ್ಟ್ ಟೂ. ಬನ್ನು ಟೋನಿ ಮನೆಗೆ ಬಂದ. ಆಂಟಿ, ನಿಮ್ಗೆ ವ್ಯಾಪಾರ ಮಾಡ್ಬೇಕು ಅಂತ ಯೋಚನೆ ಇದೆಯಾ ಇಲ್ವಾ? ಹಾಗೆ ಇದ್ರೆ ಯಾಕೆ ಇಷ್ಟೊತ್ತಾದ್ರೂ ಗಾಡಿನ ತೆಗೆಯದೇ ಇದ್ದೀರಾ? ಅಯ್ಯೋ, ಯಾಕೋ ಹಾಗೆ ಹೇಳ್ತಾ ಇದ್ದೀಯಾ? ಇವಾಗ ರೆಡಿ ಆಗ್ತಾ ಇದ್ದೀನಿ, ಒಂದು ಗಂಟೆ ಟೈಮಲ್ಲಿ ಗಾಡಿನ ತೆಗ್ದ್ಬಿಡೋಣ. ಆ, ಇನ್ನು ಒಂದು ಗಂಟೆ ಟೈಮ್ ಬೇಕಾ? ಅವಶ್ಯಕತೆನೇ ಇಲ್ಲ. ನೀವು ಮುಖ ತೊಳೆದು ಮೇಕಪ್ ಮಾಡೋ ಅವಶ್ಯನೇ ಇಲ್ಲ. ಯಾರು ನಿಮ್ನ ನೋಡೋದೇ ಇಲ್ಲ, ನೀವು ಮಾರೋ ವಸ್ತುನೇ ನೋಡೋದು. ಬುಜ್ಜಿ ಬೆಡ್ಡಿನಿಂದ ಎದ್ದು, ಅಯ್ಯೋ, ಕತ್ತೆ ಧ್ವನಿನ ಇಟ್ಕೊಂಡು ಇವನ್ ಯಾಕೆ ಹೀಗೆ ಬಾಯಿ ಬಡಿತಾ ಇದ್ದಾನೆ? ಆ ಬುಜ್ಜಿ, ಎದ್ಲಾ ಇಲ್ವಾ? ಎಲ್ರಿಗೂ ಮೈ ಫುಲ್ಲು ರಕ್ತ ಹರಿತಾ ಇದ್ರೆ ಅವಳಿಗೆ ಮಾತ್ರ ಉದಾಸೀನ ಹರಿತಾ ಇದೆ. ಹಾಗೆ ಹೇಳಿ ಬುಜ್ಜಿಯ ರೂಮೊಳಗೆ ನೀರ್ ಬಕೆಟ್ನ ತಗೊಂಡೋದ ಬನ್ನು. ಅಯ್ಯೋ, ಸ್ವಲ್ಪ ಇರೋ, ಯಾಕೋ ಹೀಗೆ ಮಾಡ್ತಾ ಇದೀಯಾ? ಪುನಃ ನಿನ್ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ. ವ್ಯಾಪಾರ ಮಾಡೋದ್ರಲ್ಲಿ ನಮ್ಗಿಂತ ನಿನಗೇನೆ ತುಂಬಾ ದೊಡ್ಡ ತಲೆನೋವಾಗಿದೆ. ಆ, ನೀನ್ ಹೀಗೆ ಮಾತಾಡ್ಕೊಂಡು ಕಾಳ ಕಳೀತೀಯ ಅಥವಾ ಬೇಗ ರೆಡಿಯಾಗಿ ಬರ್ತೀಯಾ? ಆ ಅಮ್ಮ, ಏನಮ್ಮ, ಇವನ್ ಜೊತೆ ನಮ್ ಪರಿಸ್ಥಿತಿ ಜೀತದಾಳುಗಳಾಗಿ ಆಗ್ಬಿಟ್ಟಿದೆ. ನಮ್ಮ ಮೇಲೇನೆ ಯಾಕಮ್ಮ ಇವನಿಗೆ ಅಧಿಕಾರ ಮಾಡ್ತಿದ್ದಾನೆ? ಹ್ಮ್, ಅವನು ನನ್ನನ್ನೇ ಮಾತಾಡಕ್ ಬಿಟ್ಟಿಲ್ಲ. ಹಾ, ಅವನು ನಮ್ಗೋಸ್ಕರ ತಾನೆ ಮಾತಾಡ್ತಿದ್ದಾನೆ. ಬಾ, ಬೇಗ ಹೋಗೋಣ. ಇಷ್ಟುವರೆಗೂ ಬಾಯಿ ಮಾತಲ್ಲಿ ಹೇಳ್ತಿದ್ದಾನೆ, ಇನ್ನು ನಾವು ರೆಡಿಯಾಗಿಲ್ಲದಿದ್ರೆ ನಮ್ನ ಒಡೆದ್ರು ಒಡಿಬೋದು. ಹೀಗೆ ಸ್ವಲ್ಪ ಹೊತ್ತಿನಲ್ಲೇ ಮೂರು ಜನ ಸೇರಿ ಹೊರಟ್ರು. ಆ ಬುಜ್ಜಿ, ಇವಾಗ ಗಾಡಿನ ತಳ್ಳಕ್ಕೆ ಆರಂಭಿಸು. ಲೇ ಬನ್ನು, ನಿನ್ನ ಕೈ ಮುಗ್ದು ಕೇಳ್ಕೊಳ್ತೀನೋ? ನಿನ್ನೆ ನಿಮ್ಮಿಬ್ಬರನ್ನ ಗಾಡಿ ಮೇಲೆ ಕೂರಿಸ್ಕೊಂಡು ತಳ್ಳಿ ತಳ್ಳಿ ನನ್ ಕಾಲು ಕೈ ತುಂಬಾನೇ ನೋವಾಗ್ತಿದೆ ಕಣೋ. ಇವತ್ತು ಪುನಃ ಹಾಗೆ ಮಾಡಿದ್ರೆ ನನ್ ಮೈಯಲ್ಲಿ ಯಾವ ಪಾರ್ಟ್ಗಳು ಕೆಲ್ಸನೇ ಮಾಡೋದಿಲ್ಲ. ಆ ಸರಿ, ನಿನ್ಗೆ ಒಂದ್ ಗಂಟೆ ಟೈಮ್ ಕೊಡ್ತೀನಿ. ಎಲ್ಲರ ಮನೆಗೆ ಹೋಗಿ ನಮ್ ಜೊತೆ ಇರುವ ರಾಕಿ ಬಗ್ಗೆ ಹೇಳ್ಕೊಂಡ್ ಬಾ. ಲೇ, ಯಾಕೋ ನೀನು ಹೀಗೆ ನನ್ನ ಇಟ್ಕೊಂಡು ಆಟಾಡ್ತಾ ಇದೀಯಾ? ನಾನ್ ನಿನ್ಗೆ ಏನ್ ಪಾಪ ಮಾಡ್ದೆ ಕಣೋ? ಮನೆ ಮನೆಗೆ ಹೋಗಿ ವಿಷಯನ ಹೇಳಲಿಕ್ಕೆ ಈ ಗಾಡಿನ ತಳ್ಳದೆ ಮೇಲು. ಆ ಸರಿ, ಆಮೇಲೆ ನಿನ್ನಿಷ್ಟ. ನಾನ್ ನಿನ್ಗೆ ಎರಡು ಆಪ್ಷನ್ ಕೊಟ್ಟೆ, ಅದ್ರಲ್ಲಿ ನೀನ್ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಬನ್ನು, ಬುಜ್ಜಿ ಪಾಪ ಕಣೋ, ಗಾಡಿನ ನಾನ್ ತಳ್ತೀನಿ. ಆಂಟಿ, ಅವಳನ್ನ ನಾನ್ ಅಳಿಸ್ತಾ ಇದ್ದೀನಾ? ಹಾ, ಸ್ಕೂಲಲ್ಲಿ ಅವಳು ನನ್ನ ಎಷ್ಟು ಕಷ್ಟಪಡಿಸ್ತಾಳೆ ಗೊತ್ತಾ? ನನಗೆ ಇವಾಗ ಚಾನ್ಸ್ ಸಿಕ್ಕಿದೆ. ನೀವು ಮದ್ಯ ಬರಬೇಡಿ, ಚಿಚ್ಚುಕಾಗೆ ಹತ್ರ ಹೋಗಿ ರಾಕಿ ತಗೋಬನ್ನಿ. ಇವಳನ್ನ ಹೇಗೆ ಕೆಲಸ ಮಾಡಿಸ್ಬೇಕು ಅಂತ ನಂಗೆ ಗೊತ್ತು. ನೀವು ಇನ್ನೊಂದ್ಸಲ ಬುಜ್ಜಿನ ಪಾಪ ಅಂತ ಹೇಳಿದ್ರೆ ನಾನು ಎಲ್ಲರ ಮನೆಗೆ ಹೋಗಿ. ಹಾ, ಹೋಗಿ ನಮ್ ರಾಕಿ ಬಗ್ಗೆ ಹೇಳ್ತೀಯ ಕಣೋ? ಹಾ ಹೇಳ್ತೀನಿ, ರಾಕಿನ ತಗೊಳ್ಳಿ ಅಂತಲ್ಲ, ತಗೋಬೇಡಿ ಅಂತ. ಆ ಕೆಲಸ ಮಾತ್ರ ಮಾಡಬೇಡಪ್ಪ, ನಾನಿವಾಗ ಹೊರಡ್ತೀನಿ ಚಿಚ್ಚುಕಾಗೆ ಹತ್ರ. ಆ, ನನ್ನ ಒಳ್ಳೆ ಆಂಟಿ, ನೀವು ಹೋಗಿ ಬನ್ನಿ ಆಂಟಿ, ನಾನು ಏನು ಹೇಳಿದ್ರು ಕೇಳ್ತೀರಾ. ಹಾಗೆ ಅಂತ ಹೇಳಿದ ತಕ್ಷಣ ಟೋನಿ ಪಕ್ಷಿ ಚಿಚ್ಚುಕಾಗೆ ಅಂಗಡಿಗೆ ಹೋಯ್ತು. ಏನಮ್ಮ, ಇವತ್ತು ನಿನ್ನ ಮಗಳನ್ನ ಕರ್ಕೊಬಂದಿಲ್ಲ? ಪುನಃ ಯಾರನ್ನಾದರೂ ಏನಾದರೂ ಹೇಳಿಬಿಟ್ರೆ ಕಟ್ಟಿ ಹಾಕಿ ಹೊಡಿತಾರಂತೆ, ಕರ್ಕೊಬಂದಿಲ್ವಾ? ಅಯ್ಯಯ್ಯೋ, ಯಾಕಮ್ಮ ಹಾಗೆ ಹೇಳ್ತಾ ಇದ್ದೀರಾ? ನನ್ನ ಮಗಳು ಯಾವಾಗಲೂ ತುಂಟತನ ಮಾಡೋದಿಲ್ಲ, ಯಾವಾಗಲೂ ಒಂದ್ಸಲ ಮಾತ್ರ. ಹಾ, ಏನ್ ಹೇಳಿದೆ? ನಿನ್ ಮಗಳು ತುಂಟತನ ಮಾಡೋದಿಲ್ಲ ಅಂತನ? ಹಾಗಾದ್ರೆ ನೋಡೋರಿಗೆ ಕಣ್ಣಿಲ್ಲ ಅಂತನ? ಹಾ, ನಿನ್ ಮಗಳನ್ನ ಒಬ್ಳೆ ಎಲ್ಲಿಗೂ ಕಳಿಸ್ಬೇಡ. ರೋಡಲ್ಲಿ ಯಾರನ್ನಾದ್ರೂ ನೋಡಿದ್ರೆ ಅವ್ರನ್ನ ಮಾರಿ ಬಿರಿಯಾನಿ ಕೂಡ ತೆಗೆದು ತಿಂದ್ಬಿಡ್ತಾಳೆ. ಹಾ ಸರಿ ಸರಿ, ಇವಾಗ ನಿನ್ಗೇನ್ ಬೇಕು ಅಂತ ಹೇಳು. ಅವಳೆಲ್ಲಾದ್ರೂ ಬಂದ್ಬಿಟ್ರೆ ವ್ಯಾಪಾರ ಮಾಡಕ್ಕೂ ಕೂಡ ಬಿಡದೇ ಇಲ್ಲ ಅವಳು. ಹಾ, ಏನ್ ವಿಷಯ, ಏನ್ ಬೇಕು? ಹಾಗೆ ಅಂತ ಹೇಳಿದ ತಕ್ಷಣ ಟೋನಿ ಬೇಕಾದ ವಸ್ತುಗಳನ್ನ ತಗೊಂಡು ದುಡ್ಡು ಕೊಡ್ತು. ಆ ಬನ್ನು, ನಾನು ತುಂಬಾ ರಾಕಿಗಳನ್ನ ತಗೊಬಂದಿದ್ದೀನಿ. ಆ ಒಳ್ಳೇದಾಯ್ತು ಆಂಟಿ, ಇವಾಗಷ್ಟೇ ಎಲ್ಲಾ ರಾಕಿ ಖಾಲಿಯಾಯ್ತು, ಸರಿಯಾದ ಸಮಯಕ್ಕೆ ತಂದಿದ್ದೀರಾ. ಟೋನಿ ತಗೊಬಂದಿರುವ ರಾಕಿಯನ್ನು ಗಾಡಿ ಮೇಲೆ ಇಟ್ಕೊಂಡು ಮೂರು ಜನ ವ್ಯಾಪಾರಕ್ಕೆ ಹೊರಟ್ರು. ರಾಕಿ ಅಮ್ಮ, ರಾಕಿ, ಬನ್ನಿ ಅಮ್ಮ, ಬನ್ನಿ, ರಾಕಿ ತಗೊಳ್ಳಿ. ಆ ಹೀಗೆ ಅಲ್ಲ, ಸ್ವಲ್ಪ ಹೊಸದಾಗಿ ಕರಿಬೇಕು. ಹಾ, ಹಾಗಾದ್ರೆ ನೀನ್ ಕರಿಯೋ. ರಾಕಿ ಅಮ್ಮ, ರಾಕಿ ಅಣ್ಣಂದಿರಿಗೆ ಕಟ್ಟುವಂತಹ ಅದ್ಭುತವಾದ ರಾಕಿ, ತಮ್ಮಂದಿರಿಗೆ ಕಟ್ಟುವಂತಹ ಅಹಂಕಾರಿ ರಾಕಿ. ಚೀಚಿ, ತಮ್ಮಂದಿರಿಗೆ ಕಟ್ಟುವಂತಹ ಧೈರ್ಯವಾದ ರಾಕಿ, ಬುಜ್ಜು ಕೈಯಲ್ಲಿರುವ ಗುಂಡು ಗುಂಡು ರಾಕಿ, ಟೋಣಿ ಅಮ್ಮ ಕೈಯಿಂದ ಕೊಡುವ ಚಿನ್ನದಂತ ರಾಖಿಗಳು, ಈ ಬನ್ನು ಕೈಯಲ್ಲಿ ಕೊಡುವ ಬಂಧದ ರಾಖಿಗಳು. ಬನ್ನಿ ಅಮ್ಮ, ಬನ್ನಿ, ಮಿಸ್ ಮಾಡ್ಕೋಬೇಡಿ, ಸ್ವಲ್ಪನೇ ಇರೋದು, ಬೇಗ ಬೇಗ ತಗೊಳ್ಳಿ. ಲೇ, ರಾಖಿಗಳನ್ನ ಇವಾಗ ತಾನೇ ತಗೋಬಂದೋ? ಅಷ್ಟರಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದೀಯಾ? ಆ
ಇದು ಬಿಸ್ನೆಸ್ ಟೆಕ್ನಿಕ್ಕು, ಮಧ್ಯ ಬಂದು ನನ್ನ ವ್ಯಾಪಾರನ ಹಾಳು ಮಾಡಬೇಡ. ನಿನ್ನ ಗಾಡಿ ತಳ್ಳ ಕೇಳಿದ್ರೆ ಯಾಕೆ ಮಾತಾಡ್ತೀಯ? ಲೇ ಬನ್ನು, ನೀನು ತುಂಬ ಓವರಾಗಿ ಮಾಡ್ತಿದ್ಯ ಕಣೋ. ನೀನು ಸ್ಕೂಲಿಗೆ ಬರ್ತೀಯಲ್ಲ, ಆವಾಗ ಇಟ್ಕೋತೀನಿ ನಿನಗೆ ನೋಡು. ಹೀಗೆ ಬುಜ್ಜಿ ಗಾಡಿನ ತಳ್ಕೊಂಡು ಬನ್ನು ಟೋನಿನು ಇಬ್ರು ಸೇರಿ ವ್ಯಾಪಾರವನ್ನು ಮಾಡ್ಕೊಂಡು ಹೋದ್ರು. ಹೀಗೆ ಸಂಜೆ ತನಕ ವ್ಯಾಪಾರ ಮಾಡಿದ್ರಿಂದ ಅವರಿಗೆ ತುಂಬಾನೇ ಹಣ ಸಿಕ್ತು. ಹೀಗೆ ಮೂರು ಜನ ಸೇರಿ ಮನೆಗೆ ಹೋದ್ರು. ಬನ್ನು, ತುಂಬಾ ಥ್ಯಾಂಕ್ಸ್ ಕಣೋ. ಇವತ್ತು ನಿನ್ನಿಂದಾನೇ ಎಲ್ಲ ರಾಖಿಗಳು ಖಾಲಿಯಾಗಿ ತುಂಬಾನೇ ದುಡ್ಡು ಸಿಕ್ಕಿದೆ. ಅಯ್ಯೋ ಬುಜ್ಜಿ, ನೀನಿಗೆ ನನ್ನ ಜೊತೆ ಸಮಾಧಾನವಾಗಿ ಮಾತಾಡ್ಬೇಡ. ನೀನಿಗೆ ಸಮಾಧಾನವಾಗಿ ಮಾತಾಡೋದ್ ನೋಡಿದ್ರೆ ಆಮೇಲೆ ಏನ್ ಮಾಡ್ತೀಯ ಅಂತ ಭಯ ಆಗ್ತಾ ಇದೆ. ಹಾ, ನಾನು ಏನು ಮಾಡೋದಿಲ್ಲ ಕಣೋ. ಇವತ್ತು ನಮ್ಗೆ ತುಂಬಾ ದುಡ್ಡು ಬಂದಿರೋದ್ರಿಂದ ಅಮ್ಮ ಮಾಡಿರೋ ಪಾಯಸನ ಅವ್ರ ಕೈಯಿಂದ ನಾವು ಕುಡಿಯೋಣ ಕಣೋ. ಸರಿ ಸರಿ, ನಾನು ಇವಾಗ ಹೋಗಿ ರೆಡಿ ಮಾಡ್ತೀನಿ. ಹಾಗೆ ಹೇಳಿ ಟೋನಿ ಪಾಯಸ ಮಾಡಕ್ಕೆ ಹೋಯ್ತು. ಬುಜ್ಜಿ, ಇವತ್ತು ನಡೆದಿರೋ ವಿಷಯನ ನೀನು ನಿನ್ ಮನ್ಸಲ್ಲಿ ಇಟ್ಕೊಂಡು ನಾಳೆ ಸ್ಕೂಲಿಗೆ ಬಂದು ನನ್ ಮೇಲೆ ರಿವೆಂಜ್ ಮಾಡೋದಿಲ್ಲ ತಾನೆ? ವೆಯ್ಟ್ ಆ್ಯಂಡ್ ಸೀ. ಗುಬ್ಬಚ್ಚಿಯ ರಕ್ಷಾಬಂಧನ್. ಅಡವಿಯಲ್ಲಿ ತುನಿ ಗುಬ್ಬಚ್ಚಿ ಬಳೆ ವ್ಯಾಪಾರನ ಮಾಡ್ತಾ ಇದ್ಲು. ಆವಾಗಾವಾಗ ಅವಳ ಮಗಳು ಬುಜ್ಜಿ ಗುಬ್ಬಚ್ಚಿನೂ ಬಂದು ವ್ಯಾಪಾರನ ನೋಡ್ಕೊಳ್ತಿದ್ಲು. ಹೀಗೆ ಒಂದಿನ ಬುಜ್ಜಿ ಗಾಡಿ ಹತ್ರ ಬಂದು ಅವಳ ತಾಯಿ ಹತ್ರ ಹೀಗೆ ಹೇಳಿದ್ಲು. ಅಮ್ಮ, ಈಗ ಒಂದೇ ಜಾಗದಲ್ಲಿ ಗಾಡಿ ಇಟ್ಕೊಂಡಿದ್ರೆ ಈ ಕಡೆ ಬರೋರ್ ಮಾತ್ರ ಬಳೆ ತಗೊಳ್ತಾರೆ. ಅದಕ್ಕೆ ಬದ್ಲು ಎಲ್ಲರ ಹತ್ರನು ನಾವೇ ಹೋದ್ರೆ ಸ್ವಲ್ಪ ಜನ ಇನ್ನೂ ಜಾಸ್ತಿ ತಗೊಳ್ತಾರೆ ಅಲ್ವಾ? ಹೇಗೂ ನಮ್ಮ ಹತ್ರ ಗಾಡಿ ಇದೆ ಅಲ್ವಾ? ನಮ್ಮಿಂದ ಆದಷ್ಟು ದೂರ ನಾವು ಊರೆಲ್ಲ ತಿರುಗಡೋಣ ಅಮ್ಮ, ಏನಂತೀಯ? ಅದು ಕೂಡ ನಿಜಾನೆ. ಸರಿ, ನಾಳೆಯಿಂದ ಊರೊಳಗಡೆ ತಗೊಂಡು ಹೋಗೋಣ. ನಾಳೆ ಯಾಕಮ್ಮ? ದೊಡ್ಡವರು ಹೇಳಿದ್ದಾರೆ ಅಲ್ವಾ, ನಾಳೆ ಮಾಡ್ಬೇಕಾದ ಕೆಲ್ಸ ಇವತ್ತೇ ಮಾಡ್ಬೇಕು, ಇವತ್ ಮಾಡ್ಬೇಕಾಗಿದ್ದಾನೆ ಇವಾಗ್ಲೇ ಮಾಡ್ಬೇಕು ಅಂತ. ನಾಳೆ ತನಕ ಯಾಕಮ್ಮ ವೇಟ್ ಮಾಡ್ಬೇಕು, ಇವತ್ತೇ ಮಾಡೋಣ. ಅದನ್ನು ಇವತ್ತಲ್ಲ, ಇವಾಗ್ಲೇ ಹೋಗೋಣ ಬಾ. ಹಾಗೆ ಬುಜ್ಜಿ ಅವಳ ತಾಯಿನ ಬಲವಂತ ಮಾಡಿ ಬಳೆಗಾಡಿನ ತಗೊಂಡು ಹೋದ್ರು. ಸರಿ, ನಾನು ಗಾಡಿನ ತಳ್ತೀನಿ, ನೀನು ಗಾಡಿಯಲ್ಲಿ ಕೂತ್ಕೋ ಸರಿನಾ? ಸರಿ. ಹೇಗೋ ನೀನ್ ಗಾಡಿನ ತಳ್ತೀಯ ಅಲ್ವಾ, ಹಾಗಾದ್ರೆ ನಾನು ಅಲ್ಲಿ ಕೂತ್ಕೊಂಡು ಎಲ್ಲನ್ನ ಕರಿತೀನಿ. ಬರ್ಬೇಕಮ್ಮ, ಬರ್ಬೇಕು. ಬಣ್ಣ ಬಣ್ಣದ ಬಳೆ, ಅಂದವಾದ ಗಾಜಿನ ಬಳೆ. ಚಿಕ್ಕವರಿಗೆ ಚಿಕ್ಕ ಬಳೆನೋ ಇದೆ, ದೊಡ್ಡವ್ರಿಗೆ ದೊಡ್ಡ ಬಳೆನೋ ಇದೆ. ಈ ಅವಕಾಶನ ಯಾರೂ ಮಿಸ್ ಮಾಡ್ಕೊಳ್ಬಾರ್ದು. ಬರ್ಬೇಕಮ್ಮ, ಬರ್ಬೇಕು. ಅಂದ ಅಂದದ ಬಣ್ಣ ಬಣ್ಣದ ಗಾಜಿನ ಬಳೆ. ಹಾಗಂತ ಬುಜ್ಜಿ ಕಿಚ್ಚಾಡ್ತಾ ಇದ್ಲು. ಮನೇಲಿದ್ದ ಬನ್ನಗೆ ಬುಜ್ಜಿಯ ಶಬ್ದ ಕೇಳಿಸ್ತು. ಹಾ, ಏನಿದು ಈ ಇಲಿಗಳು ಕಿಚಕಿಚಾ ಅನ್ನುವ ಶಬ್ದ? ಅಂದ್ರೆ ಇದು ಬುಜ್ಜಿ ಶಬ್ದ. ಬುಜ್ಜಿನ ಬಳೆ ವ್ಯಾಪಾರ ಮಾಡ್ತಾ ಇದ್ದಾಳೆ, ಹೋಗಿ ನೋಡ್ಬಿಟ್ ಬರ್ತೀನಿ. ಹಾಗಂತ ಹೇಳಿ ಬನ್ನು ಹೊರಗಡೆ ಬಂದ. ಲೋ ಬನ್ನು, ನಿನಗೂ ಬಳೆ ಬೇಕೇನೋ? ಏಹೆ, ನನಗ್ಯಾಕೆ ಬಳೆ? ಅದಿರ್ಲಿ, ನೀನೇನು ಹೀಗೆ ಸ್ಕೂಲಲ್ಲಿ ಟೀಚರ್ ಏನೇ ಕೇಳಿದ್ರು ಮಾತೇ ಬರದೇ ಇರುವ ಹಾಗೆ ಇರ್ತೀಯ. ಆದ್ರೆ ಇವಾಗ ನೋಡಿದ್ರೆ ಜೋರ್ ಜೋರ ಕಿಚ್ಚಾಡ್ತಿದ್ಯ. ಲೋ ಲೋ ಬನ್ನು, ಸ್ಕೂಲ್ ವಿಷಯ ಎಲ್ಲ ಇವಾಗ ನಮ್ಮಮ್ಮನ ಮುಂದ್ಗಡೆ ಹೇಳ್ಬೇಕಾ? ಸ್ಕೂಲ್ ನಾನು ಚೆನ್ನಾಗಿ ಓದ್ತಿದ್ದೀನಿ ಅನ್ನೋದು ನಮ್ಮಮ್ಮನ ನಂಬಿಕೆ, ಅದನ್ನ ಹಾಳು ಮಾಡ್ಬೇಕಾ? ಮೊದಲು ನಿಮ್ಮಮ್ಮನ ಕರಿ, ಅವ್ರು ಬಳೆ ತಗೊಳ್ತಾರೋ ಏನೋ. ಬುಜ್ಜಿ, ಇವಾಗ ಈ ಬಳೆಗಳನ್ನ ಯಾರು ತಗೊಳ್ತಾರೆ? ಹಾಗೆ ತಗೊಂಡ್ರು ಕೂಡ ಕಡಿಮೆ ಬೆಲೆಗೆ ತಗೊಳ್ತಾರೆ. ರಕ್ಷಾಬಂಧನ್ ಬರ್ತಾ ಇದೆ, ಅಂದ್ರೆ ರಾಖಿ ಹಬ್ಬಕ್ಕೆ ರಾಖಿ ಮಾರಿದ್ರೆ ವ್ಯಾಪಾರ ಚೆನ್ನಾಗಿರುತ್ತೆ ಅಲ್ವಾ? ಲೋ ಬನ್ನು, ಪರವಾಗಿಲ್ಲ, ನಿನಗೆ ಬುದ್ಧಿನೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಪುಸ್ತಕದಲ್ಲಿರೋದು ಕೇಳಿದ್ರೆ ಮಾತ್ರ ಸರಿಯಾಗಿ ಕೊಡ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನಗೂ ಸ್ವಲ್ಪ ಬುದ್ಧಿ ಇದೆ ಕಣ. ಏನಮ್ಮ, ಏನ್ ವಿಷಯ, ನನ್ನ ಹತ್ರನೂ ಹೇಳಿ. ಅಮ್ಮ, ನನ್ನ ಹತ್ರ ಒಂದು ಆಲೋಚನೆ ಇದೆ. ಹೇಗೋ ಇನ್ನು ಸ್ವಲ್ಪ ದಿನದಲ್ಲಿ ರಾಖಿ ಹಬ್ಬ ಬರ್ತಾ ಇದೆ ತಾನೆ, ಅವಾಗ ಈ ಬಳೆ ಜೊತೆ ರಾಖಿಯನ್ನು ಮಾರಿದ್ರೆ ನಮ್ಮ ವ್ಯಾಪಾರ ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆ ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ನೀನ್ ಏನ್ ಹೇಳ್ತೀಯ? ನಿಜವಾಗ್ಲೂ ಆಲೋಚನೆ ನಿಂದೇನಾ ಬುಜ್ಜಿ? ಅಮ್ಮ, ನಿಜವಾಗ್ಲೂ ಇದು ನಂದೇ ಐಡಿಯಾ ಅಮ್ಮ. ಇಲ್ಲಾಂದ್ರೆ ಈ ಬುದ್ಧಿ ಇಲ್ದೆ ಇರುವ ಬನ್ನು ಈ ರೀತಿ ಐಡಿಯಾ ಕೊಡ್ತಾನ? ಅವನಿಗಷ್ಟೆಲ್ಲ ಬುದ್ಧಿ ಇಲ್ಲ ಅಮ್ಮ. ಅರೆ, ಐಡಿಯಾ ಯಾರು ಕೊಟ್ರೆ ಏನಂತೆ? ಬನ್ನಿ, ಕಡಿಮೆ ಬೆಲೆಗೆ ರಾಖಿ ಮಾರೋ ಅಂಗಡಿ ನನಗೆ ಗೊತ್ತು, ನಾನು ಕರ್ಕೊಂಡು ಹೋಗ್ತೀನಿ. ಹಾಗಂತ ಹೇಳಿ ಅವ್ರ ಮೂರು ಜನನು ಆ ಅಂಗಡಿಗೆ ಹೋದ್ರು. ಅಣ್ಣ, ವ್ಯಾಪಾರ ಮಾಡೋಕ್ಕೆ ನನಗೆ ರಾಖಿ ಬೇಕು, ಎಷ್ಟು ಹಣ ಆಗುತ್ತೆ, ಎಷ್ಟು ಬರುತ್ತೆ ಅಂತ ಹೇಳ್ತೀಯಾ? ಅಮ್ಮ, ಹೀಗೆ ಯಾರಾದರೂ ಕೇಳ್ತಾರಾ? ಹೀಗೆ ಕೇಳಿದ್ರೆ ನಾವು ಅಮಾಯಕರು ಅಂತ ನಮಗೆ ಮೋಸ ಮಾಡ್ತಾರೆ ಅಮ್ಮ.
ನಿನಗೆ ವ್ಯಾಪಾರ ಮಾಡಕ್ಕತ್ತಿಲ್ಲಮ್ಮ, ಇರು ನಾನು ಕೇಳ್ತೀನಿ. ಹೇ ಮಿಸ್ಟರ್ ಶಾಪ್ ಕೀಪರ್, ವಿ ವಾಂಟ್ ಸಮ್ ರಾಕೀಸ್, ಹೌ ಮಚ್ ಪ್ರೈಸ್? ಹೇ ಯಾರು ನೀನು? ನಿಮ್ಮಮ್ಮ ನನ್ನ ಹತ್ರ ರಾಕಿ ಕೇಳಿದಾಗ ನಾನು ಕೊಡ್ತೀನಿ ಕೊಡಲ್ಲ ಅಂತ ಏನಾದರೂ ಉತ್ತರ ಕೊಟ್ನ? ಅಷ್ಟು ಬೇಗ ನೀನು ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ಅಂದ್ಕೊಂಡು ಇಂಗ್ಲೀಷಲ್ಲೇ ಬೈತೀಯ? ಇನ್ನು ಸ್ವಲ್ಪ ಹೊತ್ತು ಮಾತ್ರ ನೀನು ಇಲ್ಲಿದ್ದರೆ ಇನ್ನೊಂದು ಸಲ ಯಾರ ಕಣ್ಗೂ ಕಾಣಿಸ್ದೇ ಇರುವ ಹಾಗೆ ಮಾಡಿಬಿಡ್ತೀನಿ. ಅಣ್ಣ ಅಣ್ಣ ಸ್ವಲ್ಪ ಇರನ್ನ, ತುನಿಗೆ ಈ ಥರ ಮಾತಾಡೋದು ಯಾವಾಗಲೂ ಅವಳು ಮಾಡೋದೇ. ತುನಿ ನಿಮ್ಮನ್ನು ಇಂಗ್ಲೀಷಲ್ಲಿ ಏನೋ ಬೈದಿಲ್ಲ ಅಣ್ಣ, ಆ ತುನಿ ಆಂಟಿ ಏನು ಹೇಳಿದ್ರೋ ಅದನ್ನೇ ಇಂಗ್ಲೀಷಲ್ಲಿ ಹೇಳೋದ್ಲಷ್ಟೇ. ಅವರಮ್ಮ ಹೇಳಿದಾಗಲೇ ಅರ್ಥ ಆಯ್ತಲ್ವಾ, ಮತ್ತೆ ಅರ್ಥ ಆಗದಿರೋ ಇಂಗ್ಲೀಷಲ್ಲಿ ಪುನಃ ಯಾಕೆ ಹೇಳಬೇಕೋ? ಅರೆ ನಾನು ಹೇಳಿದೆ ಅಲ್ವಾನ, ಅವಳು ಸ್ವಲ್ಪ ಲೂಸ್ ಕಣಣ್ಣ, ಯಾವಾಗಲೂ ಇದೇ ರೀತಿ ಮಾತಾಡ್ತಾಳೆ. ಸ್ವಲ್ಪ ಬೆಲೆ ಕಡಿಮೆ ಮಾಡಿ ಕೊಡೋ ಕೆಲಸ ನೋಡೋಣ. ಈ ಬುಜ್ಜಿ ಏನು ಹೇಳದೇ ಇರುವಾಗೆ ನಾನು ನೋಡ್ಕೊಳ್ತೀನಿ. ಓಯ್ ಬುಜ್ಜಿ, ಸ್ವಲ್ಪ ದೂರ ಹೋಗಿ ಕೂತ್ಕೊ ಹೋಗೋ. ಸರಿ ಸರಿ, ನಿಮ್ಮನ್ನು ನೋಡಿದ್ರೆ ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ದೀರಾ, ಕಡಿಮೆ ಬೆಲೆಗೇ ಕೊಡ್ತೀನಿ. ಹಾಗಂತ ಕಡಿಮೆ ಬೆಲೆಗೆ ರಾಕಿ ಕೊಟ್ರು. ಬುಜ್ಜಿ ಹೋಗಿ ಗಾಡಿಯಲ್ಲಿ ಕೂತ್ಕೊಂಡ್ಲು. ನಾನು ಆ ರೀತಿ ಮಾತಾಡೋದ್ರಿಂದನೇ ಅವನು ಕಡಿಮೆ ಬೆಲೆಗೆ ರಾಕಿ ಕೊಟ್ಟ ಅಂದರೆ ಈ ಸಮಾಜ ಒಪ್ಕೊಳ್ಳುತ್ತೇನು ಬ್ರೋ? ಅಜ್ಜಿ ಥರ ಮಾತಾಡಿದೆಲ್ಲ ಸಾಕು ಬುಜ್ಜಿ, ಈ ರಾಕಿ ತಗೊಂಡು ಹೋಗಿ ಗಾಡಿಯಲ್ಲಿಡೋ. ಬೇರೆ ದಾರಿ ಇಲ್ಲ ಅಲ್ವಾ, ಬರ್ತೀನಿ. ಹಾಗಂತ ಹೇಳಿ ಎಲ್ಲ ರಾಕಿನ ತಗೊಂಡು ಹೋಗಿ ಅವಳು ಗಾಡಿಯಲ್ಲಿ ಇಟ್ಲು. ಆಂಟಿ ನೀವು ಹೋಗಿ ಗಾಡಿಯಲ್ಲಿ ಕೂತ್ಕೊಳ್ಳಿ, ಇವಳು ಮಾಡಿದ ಕೆಲಸಕ್ಕೆ ಇವಳಿಗೆ ಇವಾಗ ಶಿಕ್ಷೆ ಸಿಗಲೇಬೇಕು. ಬುಜ್ಜಿ ನೀನೇ ಗಾಡಿನ ತಳ್ಕೊಂಡು ಬರಬೇಕು. ಹಾಗೆ ಹೇಳಿ ತುನಿ ಬನ್ನು, ಇಬ್ರು ಕೂಡ ಗಾಡಿಯಲ್ಲಿ ಕೂತ್ಕೊಂಡ್ರು. ಪಾಪ ಬುಜ್ಜಿ ಒಬ್ಳೆ ಆ ಗಾಡಿನ ತಳ್ಕೊಂಡೇ ಬಂದ್ಲು. ಲೋ ಬನ್ನು, ಗಾಡಿ ನಾನು ತಳ್ತಾ ಇದ್ದೀನಿ ತಾನೆ. ಹಾಗಾದ್ರೆ ಗಾಡಿಯಲ್ಲಿ ಕೂತ್ಕೊಂಡಿರೋ ನೀವು ಕಿಚ್ಚಾಡ್ಬೇಕು ತಾನೆ, ಕಿಚ್ಚಾಡ್ರೋ? ಏನ್ ಕಿರ್ಚೋದು, ನಿನಗೆ ಶಿಕ್ಷೆ ಅಲ್ವಾ, ಅದಕ್ಕೆ ನೀನೇ ಕಿಚ್ಚಬೇಕು. ಬೇರೇನೂ ಮಾಡೋಕ್ಕಾಗದೆ ಗಾಡಿನ ತಳ್ಕೊಂಡೆ ಬುಜ್ಜಿ ಕಿಚ್ಚಾಡ್ತಿದ್ಲು. ಎಲ್ಲರೂ ಬಂದು ರಾಕಿನೂ ತಗೊಂಡು ಹೋಗ್ತಾ ಇದ್ರು. ಹಾಗೆ ಸಂಜೆ ಸಮಯ ಆಗುವಾಗ ರಾಕಿ ಎಲ್ಲಾನು ವ್ಯಾಪಾರ ಆಯ್ತು. ಬುಜ್ಜಿ ಯಾವುದೇ ರಾಕಿನೂ ಇಲ್ಲ, ಎಲ್ಲ ರಾಕಿನೂ ವ್ಯಾಪಾರ ಆಯ್ತು. ಹೌದ್ ಕಣು, ನನ್ನ ಮೈಯಲ್ಲೂ ಕೂಡ ಶಕ್ತಿನೇ ಇಲ್ಲ, ಅಯ್ಯೋ ದೇವ್ರೆ ಹಾಗಂತ ಬಿದ್ದುಬಿಟ್ಲು. ಪಾಪ ಕಣ ಬನ್ನು, ಅವಳಿಗೆ ತುಂಬ ತೊಂದರೆ ಕೊಟ್ಟಿದ್ದೀವಿ ಅಲ್ವಾ? ಏನು ತೊಂದರೆ ಕೊಟ್ಟಿದ್ದೀವಾ? ಒಂದು ನಿಮಿಷ ಇರಿ ಆಂಟಿ, ನನ್ನ ಹತ್ರ 2 ಐಸ್ ಕ್ರೀಮ್ ಇದೆ, ಅದ್ರಲ್ಲಿ ನಿಮ್ಗೊಂದು ಬೇಕಾ? ಹಾ ನನಗೆ ಬೇಕು, ನನಗೆ ಬೇಕು ಹಾಗಂತ ಇದ್ಲು. ಇದು ಆಂಟಿ, ಇದು ಇವಳ ವಿಷಯ. ಸರಿ ಬನ್ನಿ ಮನೆಗೆ ಹೋಗೋಣ, ಪುನಃ ನಾಳೆ ವ್ಯಾಪಾರ ಇದೆ ಅಲ್ವಾ? ಏನು ಪುನಃ ನಾಳೆ ವ್ಯಾಪಾರನಾ? ನಾನು ಸತ್ತೆ ಕಣ ದೇವ್ರೆ ಹಾಗಂತ ಪುನಃ ಬಿದ್ಲು.